ಆತ್ಮೀಯರೇ ನಮಸ್ಕಾರ, ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಈ ವಿಡಿಯೋದಲ್ಲಿ ನಾನು ಮೋಟಿವೇಶನ್ ಪ್ರೇರಣೆ ಕುರಿತು ಮಾತನಾಡ್ತಾ ಇದ್ದೇನೆ. ಡೆಫಿನೆಟ್ ಆಗಿ ನೀವು ಮೋಟಿವೇಟ್ ಆಗಿ ಆಗ್ತೀರಿ, ಪ್ರೇರಣೆಯ ಮಹತ್ವವನ್ನ ಅರಿತುಕೊಳ್ತೀರಿ. ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಆರಂಭ ಮಾಡೋದಕ್ಕಿಂತ ಮುಂಚೆ ಆನ್ಲೈನ್ ನಲ್ಲಿ ನಾನು ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸಸ್ ನ ಮಾಡ್ತಾ ಇದ್ದೇನೆ. ಆರಂಭದಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಇಂದ ಆರಂಭ ಮಾಡಿ ಜೀವನ ಕೌಶಲ್ಯಗಳನ್ನ ಆನ್ಲೈನ್ ನಲ್ಲಿ ನಿಮಗೆ ತರಬೇತಿಯನ್ನ ನೀಡ್ತಾ ಇದ್ದೇನೆ. ಯಾರೇ ಆಸಕ್ತಿ ಇದ್ರು ಪ್ಲೀಸ್ ಕಾಲ್ 9341259267 ಅಂಡ್ ಗೆಟ್ ದ ಇನ್ಫಾರ್ಮೇಶನ್. ಮತ್ತೊಂದು ಮಾಹಿತಿಯನ್ನ ನಾನು ನೀಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜುಲೈ 23, 24, 25 2022 ಮೂರು ದಿನಗಳ ಕಾಲ ರೆಸಿಡೆನ್ಷಿಯಲ್ ಕ್ಯಾಂಪ್ನ ಒಂದು ಟ್ರಾನ್ಸ್ಫರ್ಮೇಷನಲ್ ಪ್ಲೇಸ್ ನಲ್ಲೇನೆ ನಾನು ಮಾಡ್ತಾ ಇದ್ದೇನೆ. ದೇವನಹಳ್ಳಿ ಹತ್ರ ಆ ಒಂದು ಜಾಗ ಇರ್ತದೆ. ತಾವುಗಳು ಇದಕ್ಕೂ ಮಾಹಿತಿ ಬೇಕಂದ್ರೆ ಅದೇ ದೂರವಾಣಿ ಸಂಖ್ಯೆ 9341259267 ಗೆ ಸಂಪರ್ಕ ಮಾಡಿ, ನಿಮಗೆ ಮಾಹಿತಿ ಸಿಗುತ್ತೆ. ಮೂರು ದಿನದ ಒಂದು ವಿಶೇಷ ಅನುಭವ ನಿಮಗೆ ಆ ಒಂದು ಸ್ಥಳದಲ್ಲಿ ದೊರೆಯಲಿದೆ. ಆ ಸ್ಥಳ ತುಂಬಾ ಸೊಗಸಾಗಿದೆ, ಪ್ರಕೃತಿ ಮಧ್ಯೆ ತುಂಬಾ ಒಂದು ಆರ್ಕಿಟೆಕ್ಚರಲ್ ಬ್ಯೂಟಿಯನ್ನು ಕೂಡ ನೀವೆಲ್ಲ ಅನುಭವಿಸ್ತೀರಿ. ಒಂದು ಪುಟ್ಟ ಕೊಳ, ಅಲ್ಲಿಯ ಗ್ರೀನ್ರಿ ನಿಮ್ಮ ಮನಸ್ಸನ್ನ ಸೆಳೆಯುತ್ತೆ. ನೀವು ನಮ್ಮ ಜೊತೆ ಇರಬೇಕು ಅಂತ ವಿನಂತಿ ಮಾಡ್ತೇನೆ. ಇನ್ನು ಪ್ರೇರಣೆ ವಿಷಯ ಕುರಿತು ನಿಮ್ಮ ಜೊತೆ ನನ್ನ ಭಾವನೆಗಳನ್ನ ಹಂಚಿಕೊಳ್ತೇನೆ. ಕಾಮೆಂಟ್ ಮಾಡೋದನ್ನ ಮರಿಬೇಡಿ, ಈ ವಿಡಿಯೋ ನೋಡಿ ಹೇಗನ್ನಿಸ್ತು ಅಂತ. ಹಾಗೇನೆ ನಿಮ್ಮ ಜೀವನದಲ್ಲಿ ಪ್ರೇರೇಪಣೆ ಯಾವ ಸಂದರ್ಭದಲ್ಲಿ ಆಯಿತು ಅದನ್ನು ಕೂಡ ಕಾಮೆಂಟ್ ಮೂಲಕ ದಾಖಲೆ ಮಾಡಿ. ಓಕೆ, ನಾವು ಪ್ರತಿನಿತ್ಯ ಅನೇಕ ಸಂದರ್ಭಗಳಲ್ಲಿ ಮೋಟಿವೇಟ್ ಆಗ್ತಾ ಇರ್ತವೆ, ಪ್ರೇರೇಪಣೆಯನ್ನ ಹೊಂದುತ್ತಾ ಇರ್ತವೆ. ಪ್ರೇರಣೆ ನಮ್ಮ ಬದುಕಿಗೆ ಒಂದು ರೀತಿಯ ಇಂಧನದ ರೂಪದಲ್ಲಿಯೂ ಕೂಡ ಕಾರ್ಯನಿರ್ವಹಿಸುತ್ತೆ ಅಂತ ನನಗನ್ಸುತ್ತೆ. ಯಾವಾಗ್ಲೂ ಈ ಮಾತನ್ನ ನಾನು ಹೇಳ್ತಾ ಇರ್ತಾನೆ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ನಮ್ಮ ಬದುಕನ್ನ ನಾವೇ ನಿರ್ಮಿಸಿಕೊಳ್ಳೋದಕ್ಕೆ ಪ್ರೇರೇಪಣೆ ಹೇಗೆ ಸಹಾಯ ಅಂದ್ರೆ, ಈ ಒಂದು ಶಿಲ್ಪವನ್ನ ತಾವು ಗಮನಿಸಿ, ಶಿಕ್ಷಕರು, ಮಾರ್ಗದರ್ಶಕರು, ಪೋಷಕರು ಎಲ್ಲರೂ ಒಂದು ಹಂತದವರೆಗೆ ನಮ್ಮನ್ನು ಅಣಿಗೊಳಿಸಬಹುದು. ನೀವು ಪ್ರೇರೇಪಣೆ ಹೊಂದಿ ನೀವು ನಿಮ್ಮ ಬದುಕಿನ ಬಗ್ಗೆ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಅಂದಿನಿಂದ ನಿಮ್ಮ ಪ್ರಗತಿ ಸಾಧ್ಯ ಆಗ್ತದೆ. ವಿವೇಕಾನಂದ ಹೇಳ್ತಾರೆ, ಟಾಕ್ ಟು ಯುವರ್ ಸೆಲ್ಫ್ ಒನ್ಸ್ ಇನ್ ಎ ಡೇ, ಅದರ್ವೈಸ್ ಯು ಮೇ ಮಿಸ್ ಮೀಟಿಂಗ್ ಎನ್ ಎಕ್ಸಲೆಂಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ಅಂತ. ಅಂದ್ರೆ ನಾವು ನಮ್ಮೊಂದಿಗೆ ಆಗಾಗ ಸ್ವಯಂ ಅರಿವನ್ನ ಮೂಡಿಸಿಕೊಳ್ಳೋದಕ್ಕೆ ನಮಗೇನು ಇಷ್ಟ ಅಂತ ವಿಚಾರಗಳ ಬಗ್ಗೆ ಚಿಂತನ ಮಂಥನ ಮಾಡಿಕೊಳ್ಳದೆ ಇದ್ರೆ ನಾವು ಒಬ್ಬ ವ್ಯಕ್ತಿಯನ್ನ ಮಿಸ್ ಮಾಡ್ಕೊಳ್ತೇವೆ ಅನ್ನೋದನ್ನು ತುಂಬಾ ಸೂಚ್ಯವಾಗಿ ಮಾರ್ಮಿಕವಾಗಿ ವಿವೇಕಾನಂದರು ಹೇಳಿದ್ದಾರೆ. ಮೋಟಿವೇಶನ್ ಅಷ್ಟರ ಮಟ್ಟಿಗೆ ನಮ್ಮ ಬದುಕಿನಲ್ಲಿ ತುಂಬಾನೇ ಸಹಾಯ ಮಾಡ್ತದೆ. ನನಗಿಲ್ಲಿ ಸಂತೋಷ ಆಗ್ತದೆ, ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಬಿಸ್ನೆಸ್ ರಿಸರ್ಚ್ ಅವರು ಮೋಟಿವೇಶನಲ್ ಗುರು ಅಂತ ಅವಾರ್ಡ್ ಅನ್ನ ಕೂಡ ನೀಡಿದ್ದಾರೆ. ಅದನ್ನ ತಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾರೆ. ನಿಕ್ ವುಜಿಸಿಕ್, ಎರಡು ಕೈ ಇಲ್ಲ, ಎರಡು ಕಾಲಿಲ್ಲ, ಆದರೆ ವಿಶ್ವಾದ್ಯಂತ ತಿರುಗಿ ತನ್ನ ಮೋಟಿವೇಶನಲ್ ಸ್ಪೀಚ್ ಗಳ ಮೂಲಕ ಅನೇಕರನ್ನ ಪ್ರೇರೇಪಿಸಿದ್ದಾರೆ ನಿಕ್ ವುಜಿಸಿಕ್, ಆಸ್ಟ್ರೇಲಿಯಾದವರು. ಮೋಟಿವೇಶನ್ ಇಸ್ ದ ರೈಟ್ ಇನ್ಸೈಡ್ ಯು, ನಿಮ್ಮೊಳಗೆ ಅಂತರ್ಗತವಾಗಿ ಆ ಒಂದು ಪ್ರೇರೇಪಣೆ ಇದೆ ಸ್ನೇಹಿತರೆ. ಸೊ ಈ ವಿಡಿಯೋ ನೋಡ್ತಾ ಈಗ್ಲಿಂದಲೇ ಗೆಟ್ ಮೋಟಿವೇಟೆಡ್ ಟುಡೇ. ಮೋಟಿವೇಶನ್ ಪ್ಲಸ್ ಡಿಸಿಪ್ಲಿನ್ ಈಸ್ ಈಕ್ವಲ್ ಟು ಸಕ್ಸಸ್. ನಾನು ಈಗಾಗಲೇ ಡಿಸಿಪ್ಲಿನ್, ಶ್ರದ್ಧೆ, ನೀ ಇದ್ದರೆ ಗೆದ್ದೆ, ಇಲ್ಲದಿದ್ದರೆ ಬಿದ್ದೆ ಅನ್ನೋದನ್ನ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ಆ ವಿಡಿಯೋನು ಕೂಡ ತಾವು ಈ ಟೈಮ್ನಲ್ಲಿ ನೋಡ್ಬೇಕು ಅಂತ ನಾನು ನಿಮ್ಗೆ ಶಿಫಾರಸು ಮಾಡ್ತಾ ಇದ್ದಾನೆ. ಸೊ ಪ್ರೇರೇಪಣೆ ಜೊತೆಗೆ ಶಿಸ್ತು ಇದ್ದರೆ ಅಲ್ಲಿ ಯಶಸ್ಸು ಲಭ್ಯವಾಗಲೇಬೇಕು. ಈ ಪ್ರೇರಣೆ ನಾವು ನಿರಂತರವಾಗಿ, ನಾನು ಸ್ಕೇಲಿಂಗ್ ಅಪ್ ಅಂತ ಹೇಳ್ತಾ ಇರ್ತಾನೆ, ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಾವು ಜೀವನದಲ್ಲಿ ಮುಂದಕ್ಕೆ ಹೋಗ್ತಾ ಇರ್ಬೇಕು. ಅದಕ್ಕೆ ಈ ಪ್ರೇರೇಪಣೆ ನಮಗೆ ತುಂಬಾ ನೆರವಾಗ್ತದೆ. ನಿಘಂಟಿನ ಪ್ರಕಾರ ಪ್ರೇರಣೆ ಎಂದರೆ ಹುರಿದುಂಬಿಸುವಿಕೆ, ಮುನ್ನಡೆಸುವಿಕೆ, ಉತ್ತೇಜಿಸುವಿಕೆ, ಸ್ಫೂರ್ತಿದಾನ, ಚಲಿಸುವಂತೆ ಮಾಡು ಅಂತ ಇದೆ. ಇವೆಲ್ಲವನ್ನ ನಮ್ಮ ಬದುಕಿಗೆ ಅಳವಡಿಸ್ಕೊಳ್ಳೋಣ. ಜನನಿ ತಾನೇ
ಜನನಿಯ ಒಂದು ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಕೇಳಿದ್ದೀವಿ ನಾವು. ಥಾಮಸ್ ಆಲ್ವಾ ಎಡಿಸನ್ ಆತನ ತಾಯಿ ಪ್ರೇರೇಪಣೆ ಹೇಗೆ ಎಡಿಸನ್ ಸಾಧನೆ ಮಾಡ್ಲಿಕ್ಕಾಯ್ತು ನಿಮ್ಗೆಲ್ಲ ಗೊತ್ತಿದೆ. ಪ್ರೇರಣೆ ಎಂದರೆ ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ಪರಿಣಾಮವನ್ನುಂಟು ಮಾಡಲು ವ್ಯಕ್ತಿಯನ್ನು ಕ್ರಿಯಾಶೀಲವಾಗಿ ಪ್ರಚೋದಿಸುತ್ತದೆ. ಅಂದ್ರೆ ಆಕ್ಷನ್ ಓರಿಯೆಂಟೆಡ್ ಆಗಿ ಕೆಲಸ ಮಾಡೋದಕ್ಕೆ ಪ್ರೇರೇಪಿಸುತ್ತೆ. ಬಾಲ್ಯದಲ್ಲಿ ಮೌಲ್ಯ ಬಿತ್ತಿದ ನಾಟಕಗಳು ಎಷ್ಟೊಂದು ಪ್ರಭಾವ ಬೀರ್ತವಲ್ವ. ರೈಲು ಬೋಗಿಯಿಂದ ಹೊರದಬ್ಬಿದ್ದು ಜನಾಂಗೀಯ ತಾರತಮ್ಯದ ವಿರುದ್ಧ ಹೋರಾಟಕ್ಕೆ ಮುನ್ನುಡಿ ಆಯ್ತಲ್ವ. ಅಹಿಂಸಾತ್ಮಕ ಸ್ವಾತಂತ್ರ್ಯ ಆಂದೋಲನಕ್ಕೆ ಪ್ರೇರಣೆ ಆಯ್ತು ಮಹಾತ್ಮನಾದರು ಮೋಹನದಾಸರು. ಪ್ರೇರಣೆ ಎಂದರೆ ನಿರ್ದಿಷ್ಟ ಗುರಿಯೆಡೆಗೆ ಕಾರ್ಯೋನ್ಮುಖವಾಗುವಂತೆ ಮಾಡುವ ಪ್ರಕ್ರಿಯೆ. ಅಂದ್ರೆ ನಾವೇನೋ ಒಂದು ಗುರಿ ಇಟ್ಕೊಂಡಿದ್ದೀವಲ್ಲ, ಆ ನಿರ್ದಿಷ್ಟ ಗುರಿಯೆಡೆಗೆ ಒಂದು ಪುಷ್ ಇಲ್ಲಿ ಸಿಗ್ತದೆ. ಅಪಮಾನ ಎಲ್ಲರಿಗುಂಟು ಈ ಲೋಕದ ಸೃಷ್ಟಿಯಲ್ಲಿ. ನಂದರಿಂದ ಅಪಮಾನ, ಹುಲ್ಲುಗರಿಯ ಬೇರು ಸಮೇತ ನಾಶ, ಚಂದ್ರಗುಪ್ತ ಮೌರ್ಯನಿಗೆ ಪ್ರೇರಣೆ, ಭಾರತದ ಮೊದಲ ರಾಷ್ಟ್ರೀಯ ರಾಜಮನೆತನದ ಸ್ಥಾಪನೆ, ಇದಕ್ಕೆಲ್ಲ ಕಾರಣ ಚಾಣಕ್ಯ ಅಲ್ವೇ. ಅಂದ್ರೆ ಸಂದರ್ಭಗಳನ್ನ ಹೇಗೆ ಸಕಾರಾತ್ಮಕವಾಗಿ ತೆಗೆದುಕೊಳ್ತಾರೆ. ಪ್ರೇರಣೆಯ ಸ್ವರೂಪಗಳು ಚಲನಶೀಲ ಮೂಮೆಂಟ್ ಹಾಗೂ ಸಂಕೀರ್ಣ ಪ್ರಕ್ರಿಯೆ, ಪ್ರತಿ ಜೀವಿಯಲ್ಲೂ ಕಂಡುಬರುವ ಸಾಮಾನ್ಯ ಲಕ್ಷಣ. ಇದು ಪ್ರತಿ ಜೀವಿಯಲ್ಲಿ ಕಂಡುಬರುವಂತಹ ಒಂದು ಸಾಮಾನ್ಯ ಲಕ್ಷಣವಾಗಿದೆ. ಇದು ವೇಗವರ್ಧಕವಾಗಿದೆ, ಸ್ಪೀಡ್ ಪುಷ್ ಮಾಡ್ತದೆ, ಸದಾ ಜೀವನ್ಮುಖಿ ಧೋರಣೆಯನ್ನ ಪ್ರವಹಿಸುತ್ತದೆ. ಎಷ್ಟೊಂದು ಜನ ಅಯ್ಯೋ ಸಾರ್ ಲೈಫ್ ಸಾಕು ಸಾರ್ ಅಂತಾರೆ ಅಲ್ವಾ. ಈ ಮೋರ್ ಪ್ರೇರಣೆ ಇದ್ದಾಗ ಏನಾಗ್ತದೆ ಅಂದ್ರೆ ನಾವು ಜೀವನದಲ್ಲಿ ಜೀವನ್ಮುಖಿಯಾಗಿರಬೇಕು, ನಾವು ಬದುಕಬೇಕು, ಬಾಳಬೇಕು, ಸಾಧಿಸಬೇಕು, ಬದುಕನ್ನ ಪ್ರೀತಿಸಬೇಕು ಎನ್ನುವ ಹಂಬಲ ಜಾಸ್ತಿ ಆಗ್ತದೆ. ಪತ್ರಕರ್ತನೊಬ್ಬ ಸೆರೆ ಹಿಡಿದ ಫೋಟೋ ಇಡೀ ಜಗತ್ತನ್ನ ಸೆಳೆಯುತ್ತೆ. ಈ ಕೆವಿನ್ ಕಾರ್ಟರ್ ಒಂದು ಪುಟ್ಟ ಮಗುವನ್ನ ತಿನ್ನೋದಕ್ಕೆ ನೋಡ್ತಾ ಇರುವಂತದ್ದು. ಅದಾದ್ಮೇಲೆ ಒಂದು ದೊಡ್ಡ ಕಥೆ ಇದೆ. ಸದ್ಯಕ್ಕೆ ನಮ್ಗೆ ಈ ಒಂದು ಛಾಯಾಚಿತ್ರ ಹೇಗೆ ಒಂದು ಪ್ರಪಂಚದ ಗಮನವನ್ನ ಸೆಳೆಯುತ್ತೆ, ಮೋಟಿವೇಟ್ ಮಾಡುತ್ತೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸ್ಬೇಕಾಗ್ತದೆ. ಹಾಡಿನಿಂದಲೇ ಅಸಂಖ್ಯಾತ ಹೃದಯಗಳಿಗೆ ಮರು ಮಿಡಿತ ನೀಡಿದ ಕರುಣಾ ಹೃದಯ ಫಲಕ ಮುಚ್ಚಾಲೆ. ಓಕೆ, ಹಾಡಿನಿಂದ ಮೋಟಿವೇಟ್ ಮಾಡೋದಕ್ಕೆ ಸಾಧ್ಯ. ನಮ್ಮಂಥವ್ರು ಮಾತೆ ಮುನ್ನ ಮೂಲಕ ಮೋಟಿವೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಓಕೆ, ಪ್ರೇರಣೆಯ ಮಹತ್ವವನ್ನ ಅರಿಬೇಕಾದ್ರೆ ಗುರಿಯನ್ನ ತಲುಪುವ ಕಾರ್ಯಗತಿಯಲ್ಲಿ ವ್ಯಕ್ತಿಗೆ ಎಲ್ಲಾ ಸಾಧ್ಯ ಪರ್ಯಾಯಗಳನ್ನ ಒದಗಿಸಿಕೊಡುತ್ತದೆ. ನಮ್ಗೆ ಆಶ್ಚರ್ಯ ಆಗ್ತದೆ, ಹಿಟ್ಲರ್ ಅಂತವ ನಮ್ಮ ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಅಂತ ಬರ್ತಾರೆ. ಅಪೇಕ್ಷಿತ ವರ್ತನೆಯನ್ನು ಹುರಿದುಂಬಿಸಿ ಪೋಷಿಸಿ ನಿರ್ದೇಶಿಸಿ ಚೇತೋಹಾರಿಗೊಳಿಸುತ್ತದೆ ಅಲ್ವೇ. ಸತೀಶ್ ಗುಜ್ರಾಲ್ ಹಕ್ಕಿಯ ಚುಕ್ಕೆ ತಂದು ಕೊಟ್ಟ ಪದ್ಮ ವಿಭೂಷಣ ಇವರು ಸತೀಶ್ ಗುಜ್ರಾಲ್ ಮಾನವನಲ್ಲಿ ಗರಿಷ್ಠ ಸಂತೃಪ್ತಿಯನ್ನು ತಂದುಕೊಡುತ್ತದೆ. ನಾನು ಸುಮಾರು ಜನ ಕೇಳ್ತಾರೆ, ಸರ್ ಗೌರ್ಮೆಂಟ್ ಜಾಬ್ ಬಿಟ್ರಲ್ಲ ಸರ್ ಹೇಗಿದೆ ಲೈಫ್ ಅಂತ ನೋಡ್ರಿ, ಆ ಸ್ಯಾಟಿಸ್ಫ್ಯಾಕ್ಷನ್ ಕೋಷೆಂಟ್ ಇದೆಯಲ್ರಿ ಅದು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ರೀ. ಈ ತರದ ತರಬೇತಿಯ ಮೂಲಕ ಮಾರ್ಗದರ್ಶನದ ಮೂಲಕ ನಾಲ್ಕಾರು ಜನಕ್ಕೆ ಮಾರ್ಗದರ್ಶನ ನೀಡಿದಾಗ ಅನ್ನೋದನ್ನ ನಾನು ಹೇಳ್ತಾ ಇರ್ತೇನೆ. ವಿ ಕೆ ಬನ್ಸಾಲ್ ಶಕ್ತಿಹೀನತೆಯನ್ನೇ ಶಕ್ತಿ ಮೂಲವನ್ ಆಗಿಸಿಕೊಂಡ ಚಲಗಾರ ಇವರು. ಇಲ್ಲಿ ಪ್ರೇರಿತ ವ್ಯಕ್ತಿಯ ಗುಣಲಕ್ಷಣಗಳು ಹೇಗಿರುತ್ತದೆ ಅನ್ನೋದನ್ನ ಗಮನಿಸೋಣ. ಉತ್ಸಾಹದ ಚಿಲುಮೆ ಎಂಥೂಸಿಯಾಸಮ್ ಜೀವನೋತ್ಸಾಹ, ಚಿಮ್ಮುವ ಕಾರಂಜಿ, ಸಾಧನೆಯ ಪರಾಕಾಷ್ಠೆ, ಯಸ್ ಐ ಕ್ಯಾನ್ ಅಂತ ಹೇಳ್ತಾರೆ. ಗೆಲುವಿಗೆ ಸದಾ ಹಂಬಲ, ಯಸ್ ನಾನು ಗೆದ್ದೇ ಗೆಲ್ತೇನೆ ಅನ್ನುವಂತಹ ಒಂದು ಭಾವನೆ ಈ ವ್ಯಕ್ತಿಗಳಿಗೆ ಇರ್ತದೆ. ಓಕೆ,
ಒಳಗಣ್ಣ ಹೃದಯ ತಜ್ಞ ಡೇವಿಡ್ ಹಾರ್ಟ್ಮ್ಯಾನ್. ಒಳಗಣ್ಣ ಹೃದಯ ತಜ್ಞ ಈತ ಸ್ವಯಂ ಕನಸಿನಿಂದ ಪ್ರೇರಣೆ ಆಯ್ತಂತೆ. ಪಾಲಕರ ಸ್ಪಂದನ, ಆಶಾಕಿರಣವಾದಂತಹ ಒಂದು ಮೆಡಿಕಲ್ ಸೀಟ್, ಅಂತರ್ದೃಷ್ಟಿಯಿಂದ ಹೃದಯವನ್ನ ಪರೀಕ್ಷೆ ಮಾಡ್ತಾರಂತೆ ಅಲ್ವೇ. ಹೇಗೆ ನೋಡಿ, ಈ ಪ್ರೇರಿತ ವ್ಯಕ್ತಿಯ ಲಕ್ಷಣಗಳಲ್ಲಿ ಒಂದು ಸಾರ್ಥಕ ಬದುಕಿನ ಸಾಕ್ಷಿ ಲಭ್ಯ ಆಗ್ತದೆ. ಓಕೆ, ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಮೀರಿ ನಿಂತು ಗೆಲುವಿನ ರೂವಾರಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅರುಣಿಮಾ ಸಿನ್ಹಾ ಎವರೆಸ್ಟ್ ಏರಿದ ಅಂಗವಿಕಲೆ ಅಂದ್ರೆ ಆ ಒಂದು ಡ್ರೈವ್, ದಟ್ ಮೋಟಿವೇಶನಲ್ ಡ್ರೈವ್ ತಗೊಂಡೋಗ್ತದೆ. ಆಂತರಿಕ ಪ್ರೇರಣೆ ವ್ಯಕ್ತಿಯ ಒಳಗಿನಿಂದಲೇ ಚಿಮ್ಮಿ ಹೊರಹೊಮ್ಮುತ್ತದೆ. ಸಾಧನೆಯ ಕಿಚ್ಚು ಆರದಂತೆ ಅದು ನೋಡಿಕೊಳ್ಳುತ್ತದೆ. ಗುರಿಯೆಡೆಗೆ ಸ್ವಯಂ ಅಣಿಯಾಗ್ತಾರೆ, ಅಂದ್ರೆ ಆ ಗೋಲ್ ಏನಿದೆ ಆ ಗೋಲ್ ಕಡೆಗೆನೆ ಸಾಗೋದಕ್ಕೆ ಮುಂದೆ 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 ಹೆಜ್ಜೆ ಇಡ್ತಾರೆ. ಭ್ರೂಣಕ್ಕೊಂದು ಪ್ರೇರಣೆ, ನಮ್ಮೆಲ್ಲರಿಗೂ ಗೊತ್ತಿದೆ ಅಭಿಮನ್ಯು ಹೇಗೆ ಜನಿಸಿದ್ದು ಅಂತ. ಹುಟ್ಟುವ ಮುಂಚೆ ಕೃಷ್ಣ ಹೇಳಿದ ಕತೆ ಆ ಭ್ರೂಣಕ್ಕೆ ಹೊಸ ಕೃತೆ ಅಲ್ವೇ. ಅಂದರೆ ಹುಟ್ಟುವ ಮುಂಚೆಯೇ ಭ್ರೂಣದ ಅವಸ್ಥೆಯಲ್ಲಿಯೇ ಮಕ್ಕಳು ಆಲಿಸುತ್ತಾರೆ ಅನ್ನೋದಕ್ಕೆ ಇದು ಒಂದು ಉತ್ತಮವಾದ ಉದಾಹರಣೆ ಆಗಿದೆ. ಬಾಹ್ಯ ಪ್ರೇರಣೆ, ಹೊರಗಡೆಯಿಂದ ಯಾವ ತರದ ಪ್ರೇರಣೆ ಬರ್ತದೆ ಅಂತ ಅಂದ್ರೆ, ಹೊರಗಿನ ವಿಭಿನ್ನ ಸನ್ನಿವೇಶಗಳಿಂದ ಪಡೆಯುವ ಪ್ರೇರಣೆ ಇದು ಆಗಿದೆ. ದೀಪದಿಂದ ದೀಪವನ್ನ ಬೆಳಗಿಸುವುದು, ಒಬ್ಬರ ಸಾಧನೆಯಿಂದ ಪ್ರೇರಣೆಗೊಂಡು ಮತ್ತೊಬ್ಬರು ಸಾಧಿಸುತ್ತಾರೆ. ಒಬ್ರನ್ನ ಯಾರನ್ನ ನೋಡ್ತಾರೆ ರೋಲ್ ಮಾಡೆಲ್ ತರ. ಓಕೆ, ಆ ರೋಲ್ ಮಾಡೆಲ್ ತರ ಅಲ್ಲಿ ನೋಡಿದ ತಕ್ಷಣನೇನೆ ಅವರು ನಾನು ಯಾಕೆ ಈಗ ಆಗಬಾರದು. ಒಂದು ಮಾಡೆಲ್ ನಮ್ಮ ಕಣ್ಣ ಮುಂದೆ ಲಭ್ಯ ಆಗ್ತದಲ್ವಾ. ಹಾಗೆ ಎಷ್ಟೊಂದು ಜನ ಅಭಿವೃದ್ಧಿಯನ್ನ ಹೊಂದುತ್ತಾರೆ. ಹಾಗಾಗಿ ನಾವು ಅನೇಕರ ಜೀವನ ಚರಿತ್ರೆಯನ್ನ ಓದಬೇಕು ಅಂತ ಹೇಳುವಂಥದ್ದು. ಬಾಲ್ಯದಲ್ಲಿಯೇ ರಾಷ್ಟ್ರ ಭಕ್ತಿಯ ಅಭಿಪ್ರೇರಣೆ, ಉದಾಮ್ ಸಿಂಗ್ ಭಗತ್ ಸಿಂಗ್. ಉದಾಮ್ ಸಿಂಗ್ ಅವರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋನ ಜಯಪ್ರಕಾಶ್ ಯೂಟ್ಯೂಬ್ ಚಾನಲ್, ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಪ್ರೆಸೆಂಟ್ ಮಾಡಿದ್ದೇವೆ. ದಯಮಾಡಿ ಆ ಒಂದು ವಿಡಿಯೋವನ್ನ ನೋಡಿ, ಕಣ್ಣು ತುಂಬಿಕೊಳ್ಳಿ. ತುಂಬಾ ಡೀಟೇಲ್ ಆಗಿ ಉದಾಮ್ ಸಿಂಗ್ ಬಗ್ಗೆ ನಾನು ಅಲ್ಲಿ ಮಾತಾಡಿದ್ದೇನೆ. ಫ್ರೆಂಡ್ಸ್, ಯು ಹ್ಯಾವ್ ಟು ಥಿಂಕ್ ಪಾಸಿಟಿವ್. ನಾವು ಮೋಟಿವೇಶನ್ ಆಗ್ಬೇಕಂದ್ರೆ ನಾವು ಯಾವಾಗ್ಲೂ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಾ ಇರ್ಬೇಕು. ಆ ಸಕಾರಾತ್ಮಕ ಪ್ರೇರಣೆ ಸಾಧಕರಿಂದ ಉತ್ತೇಜಿತರಾಗಿ ಅದ್ಭುತ ಸಾಧನೆಗೈಯುವಂತೆ ಮಾಡುವ ಅಂಶ ಅದಾಗಿರ್ತದೆ. ಉದಾಹರಣೆಗೆ ಡಾಕ್ಟರ್ ಸುದರ್ಶನ್, ಸ್ವಾಮಿ ವಿವೇಕಾನಂದರ ವಾಣಿಯ ಪ್ರೇರಣೆಯಂತೆ ಆ ಸೋಲಿಗರ ಸೇವೆಗೆ ತಮ್ಮ ಬದುಕನ್ನ ಮೀಸಲಿಡ್ತಾರೆ. ನಕಾರಾತ್ಮಕವಾಗಿ ಪ್ರೇರಣೆ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಹೌದು. ಅಪಮಾನ, ಅಪನಿಂದೆ, ಸೋಲು ಮುಂತಾದ ಪೆಟ್ಟುಗಳಿಂದ ಪುಟಿದೆದ್ದು ನಿಲ್ಲುವ ಅಂಶ, ಈ ಅಂಶಕ್ಕೆ ಪೂರಕವಾಗಿ ನಾನು ಸೋಲುಗಳಿಗೆ ಅಂಜದಿರಿ ಎನ್ನುವ ಕೃತಿಯನ್ನ ರಚಿಸಿದ್ದೇನೆ. ಇಂಗ್ಲಿಷ್ನಲ್ಲಿ ಫಿಯರ್ ನಾಟ್ ಫೇಲ್ಯೂರ್ಸ್ ಅಂತ ತರ್ಜುಮೆಗೊಂಡಿದೆ. ಸಪ್ನಾ ಬುಕ್ ಹೌಸ್ಗಳಲ್ಲಿ ಅಥವಾ sapnaonline.com ಅಥವಾ amazon.in ನಲ್ಲಿ ನಿಮಗೆ ಈ ಕೃತಿಗಳು ಲಭ್ಯ ಇರ್ತದೆ. ಸೋಲುಗಳು ಸುಮಾರು ಜನರಲ್ಲಿ ಹೇಗೆ ಬರ್ತದೆ, ಅದನ್ನ ಅನುಭವವನ್ನಾಗಿ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನಾನು ಸುದೀರ್ಘವಾಗಿ ಆ ಕೃತಿಯಲ್ಲಿ ಚರ್ಚೆ ಮಾಡಿದ್ದೇನೆ, ಪ್ರಸ್ತಾಪ ಮಾಡಿದ್ದೇನೆ. ಚರಿತ್ರೆಯು ಅಪಮಾನದಿಂದ ಆರಂಭವಾಗಿ ಸನ್ಮಾನದಲ್ಲಿ ವಿಜೃಂಭಿಸುತ್ತದೆ. ಸೊ ಫಾರ್ ಎಕ್ಸಾಂಪಲ್, ಪಲ್ಲವರಿಂದ ಅಪಮಾನ, ಕೆರಳಿದ ಸ್ವಾಭಿಮಾನ, ಗುರುವಿನ ಪ್ರೇರಣೆ, ಬೆಳಗಿದ ಕನ್ನಡದ ನಂತ ದೀಪ, ಕನ್ನಡದ ಪೂರ್ವ ಸೂರಿ, ಅರಳಿದ ಕನ್ನಡ ಸಾಮ್ರಾಜ್ಯವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಒಂದೇ ಒಂದು ಮಾತು, ಒಂದೇ ಒಂದು ಘಟನೆ, ಒಂದೇ ಒಂದು ಅಪಮಾನ, ಒಂದೇ ಒಂದು ನಿಂದನೆ, ಒಂದೇ ಒಂದು ಸೋಲು, ಮೆಚ್ಚುಗೆ, ಅಭಿನಂದನೆ, ಇವು ಬದುಕಿನಲ್ಲಿ ಯಶಸ್ಸಿನ ಗಮ್ಯತೆಯೆಡೆಗೆ ಕಾರ್ಯೋನ್ಮುಖವಾಗುವಂತೆ ಪ್ರೇರೇಪಿಸುವ ಅಂಶಗಳಾಗಿವೆ. ನಾನು ಒಬ್ಬ ಯುವಕನಿಗೆ ನೀನು ಗುರಿಯನ್ನ ಚೆನ್ನಾಗಿ ಇಟ್ಟುಕೋ ಅಂದಿದ್ದಕ್ಕೆ ಇವತ್ತು ತಮಿಳುನಾಡಿನಲ್ಲಿ
ಐಎಎಸ್ ಆಫೀಸರ್ ಆಗಿದ್ದಾರೆ. ಸರ್ ನೀವು ಅವಾಗ ಹೇಳಿದ್ರಲ್ಲ ಸರ್ ನನ್ನ ಲೈಫ್ ಅಲ್ಲಿ ಸೀರಿಯಸ್ ಆಗಿ ತಗೊಂಡ್ಬಿಡ ಸರ್ ನೀವೇ ನಾನು ಐಎಎಸ್ ಆಗೋದು ಕಾರಣ ಅಂತಾರೆ. ಹೇಗಲ್ವಾ ಸ್ನೇಹಿತರೆ, ನಾನು ಟ್ರೈನರ್ ಆಗೋದಕ್ಕೆ ಮೋಟಿವೇಶನ್ ಆಗೋದಕ್ಕೆ ಈ ತರದ ಘಟನೆಗಳು ಕಾರಣ ಸ್ನೇಹಿತರೆ. ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡು ನಮ್ಮ ಜೀವನದಲ್ಲಿ ನಾವು ಮುಂದೆ ಮುಂದೆ ಸಾಕ್ತಾ ಇರಬೇಕಾಗುತ್ತೆ. ಸುಂದರವಾದ ಬದುಕನ್ನ ಕಟ್ಟಿಕೊಳ್ಳುವ ಮಹತ್ವಾಕಾಂಕ್ಷೆಯ ಪ್ರತಿ ಹಂತದಲ್ಲಿ ಪ್ರೇರೇಪಣೆ ಆಗುತ್ತೆ. ಯಾಕೆಂದ್ರೆ ನಮ್ಮ ಬದುಕನ್ನ ನಮ್ಮದೇ ಆದ ರೀತಿಯಲ್ಲಿ ಮಹತ್ವಾಕಾಂಕ್ಷೆಯೊಂದಿಗೆ ಕಟ್ಕೊಳ್ತಾ ಹೋಗ್ತೇವೆ. ಪ್ರತಿ ಹಂತದಲ್ಲಿ ಈ ಮೋಟಿವೇಶನ್ ತುಂಬಾ ಅಗತ್ಯ ಇರುತ್ತೆ. ಅಬ್ರಹಾಂ ಲಿಂಕನ್ ಸೋಲಿನ ಸರಮಾಲೆಯನ್ನೇ ವಿಜಯ ಮಾಲೆಯನ್ನಾಗಿಸಿಕೊಂಡ ಒಬ್ಬ ದೊಡ್ಡ ಮಹಾನುಭಾವ ಅಲ್ವಾ? ಆರಂಭಿಕ ಹಂತಗಳಲ್ಲಿ ಎಷ್ಟೇ ಸೋಲುಗಳನ್ನ ಅನುಭವಿಸಿದ್ದರು, ಕೊನೆಗೆ ಅಮೆರಿಕದ ಅಧ್ಯಕ್ಷನಾಗ್ತಾರಲ್ವಾ ಸ್ನೇಹಿತರೆ? ಸತ್ತೆನೇನೆ ಬೇಡ, ಸೋತೆನೇನೆ ಬೇಡ, ಬತ್ತಿ ತೆನ್ನಳು ಸತ್ವ ದೂಟೆಯೇನ ಬೇಡ, ಸೋಲು ಎಂಬುದೊಂದು ತೆರೆ ಇಳಿತ, ತೆರೆ ಮೇಲೆ ಸರಿಯೇ ಮತ್ತೆ ತೋರುವುದು ನಾಳೆ ಮಂಕುತಿಮ್ಮ. ನಮ್ಮ ಟಿ ವಿ ಗುಂಡಪ್ಪನವರು ಎಷ್ಟು ಚೆನ್ನಾಗಿ ಹೇಳಿದ್ದಾರಲ್ವ ಸ್ನೇಹಿತರೆ. ಸೋಲು ಕಂಡಾಗ ಧೃತಿಗೆಡದೆ ಗೆಲುವಿಗಾಗಿ ಹಂಬಲಿಸುವ ಮನಸ್ಸು ಕೂಡ ಯಾವುದೋ ಪ್ರೇರಣಾದಾಯಕ ಶಕ್ತಿ ಸಂಚಲನಕ್ಕೆ ಹಾತೊರೆಯುತ್ತದೆ. ಅದನ್ನ ನಾವು ಗಮನದಲ್ಲಿಟ್ಕೋಬೇಕಾಗ್ತದೆ. ಓಕೆ, ಸೊ ಪ್ರತಿ ಹಂತದಲ್ಲಿ ಈ ಪ್ರೇರೇಪಣೆ ತುಂಬಾ ಮುಖ್ಯ ಆಗ್ತದೆ. ಉಳಿಪೆಟ್ಟು ಬೀಳುವ ಕಲ್ಲೇ ಶಿಲ್ಪವಾಗಿ ನಿಲ್ಲುತ್ತದೆ, ಪೆಟ್ಟು ತಿನ್ನುವ ಕಲ್ಲು ಪಟ್ಟವೇರುತ್ತದೆ, ಪೆಟ್ಟು ತಿನ್ನದ ಕಲ್ಲು ಮೆಟ್ಟಿಲಾಗುತ್ತದೆ ಅಲ್ಲವೇ ಸ್ನೇಹಿತರೆ? ಸಾಮಾನ್ಯ ಪ್ರೇರಣೆಯಿಂದ ಅಸಾಮಾನ್ಯ ವ್ಯಕ್ತಿಯನ್ನಾಗಿ ರೂಪಿಸಬಲ್ಲದು ಅಲ್ವ ಸ್ನೇಹಿತರೆ? ತಾಯಿಯಿಂದ ಸ್ಫೂರ್ತಿಯ ಮಹಾಬೀಜ ಕೆಲವರಲ್ಲಿ ಆಗ್ತದೆ. ನ್ಯೂಟನ್ ಗಿಡದಿಂದ ಹಣ್ಣು ಕೆಳಕ್ಕೆ ಏಕೆ ಬೀಳುತ್ತದೆ ಅಂತ ಆಲೋಚನೆ ಮಾಡಿ ಹೇಗೆ ಅದರಿಂದ ಪ್ರೇರೇಪಣೆಯನ್ನ ಹೊಂದುತ್ತಾರೆ ಅಲ್ವಾ? ಬಂದಂತೆ ಬದುಕುವುದು ಬದುಕಲ್ಲ, ತಾನು ಅಂದಂತೆ ಬದುಕುವುದು ಸಾರ್ಥಕ ಬದುಕು. ಸಾರ್ಥಕ ಬದುಕನ್ನು ನಮ್ಮದಾಗಿಸಿಕೊಳ್ಳುವಲ್ಲಿ ಪಡೆಯುವ ಚೇತಾಹಾರಿ ಅಂಶಗಳೆಲ್ಲವೂ ಪ್ರೇರಣೆಗಳೇ. ಸಂಗೀತ ಲೋಕದ ದಿಗ್ಗಜ ಭೀಮಸೇನ್ ಜೋಶಿ ಎಷ್ಟು ಜನರಿಗೆ ಪ್ರೇರಣಾದಾಯಕವಾಗಿದ್ದಾರೆ ಅಲ್ವಾ? ನಾನು ಅವರ ಒಂದು ಸಂಗೀತ ಕಚೇರಿಗೆ, ಸುಮಾರು 3 ತಾಸುಗಳ ಕಚೇರಿಗೆ ನಿರೂಪಣೆ ಮಾಡಿದ್ದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಒಂದು ಅಭಿಮಾನವಾಗ್ತದೆ ಸ್ನೇಹಿತರೆ. ಆ ಕಚೇರಿ ತುಂಬಾ ಸೊಗಸಾಗಿತ್ತು, ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಿದ್ದು. ಸ್ಟ್ರೆಂತ್ ಇಸ್ ಲೈಫ್, ವೀಕ್ನೆಸ್ ಇಸ್ ಡೆತ್ ಅಂತಾರೆ ಅಲ್ವಾ ಸ್ವಾಮಿ ವಿವೇಕಾನಂದ. ಎಸ್, ನಾವು ಯಾವಾಗಲೂ ನಮ್ಮ ಸ್ಟ್ರೆಂತ್ಗಳ ಬಗ್ಗೆ, ನಮ್ಮ ಸಾಮರ್ಥ್ಯಗಳ ಬಗ್ಗೆ ಗಮನ ಕೊಡಬೇಕು, ದೌರ್ಬಲ್ಯಗಳ ಕಡೆಗೆ ಅಲ್ಲ. ದೌರ್ಬಲ್ಯಗಳನ್ನ ನಾವು ಸಾಮರ್ಥ್ಯಗಳನ್ನಾಗಿ ವೃದ್ಧಿಸಿಕೊಳ್ಳೋದು ನಮ್ಮ ಕೈನಲ್ಲೇ ಇದೆ. ಅಪ್ಪನ ಅಣತೆ ಜೀವಕ್ಕಾಗಿ ಓಟ ಪದಕಗಳ ಒಂದು ಸರಮಾಲೆಯನ್ನ ಹಾಕೊಳ್ಳಿಕ್ಕೆ ಸಾಧ್ಯ ಆಗ್ತದಲ್ವ? ಮಿಲ್ಕಾ ಸಿಂಗ್ ಸ್ನೇಹಿತರೆ, ವ್ಯತ್ಯಾಸಗಳೇನು? ಪ್ರೇರಣೆ ಹೊಂದಿದ ವ್ಯಕ್ತಿ, ಪ್ರೇರಣೆ ಹೊಂದಿದಿರುವ ವ್ಯಕ್ತಿ ಹೇಗಿರ್ತದೆ? ಸದಾ ಯಶಸ್ಸಿನ ಕಡೆಗೆ ಚಿತ್ತವನ್ನ ಹರಿಸುತ್ತಾನೆ, ಸದಾ ಸೋಲಿನ ಸುಳಿಯಲ್ಲಿ ಸಿಲುಕುತ್ತಾನೆ. ಸೋಲಿನಿಂದಲೂ ಗೆಲ್ಲುತ್ತಾನೆ, ಗೆಲುವಿನಿಂದಲೂ ಗೆಲ್ಲುತ್ತಾನೆ, ಸೋಲಿನಲ್ಲೂ ಸೋಲುತ್ತಾನೆ, ಗೆಲುವಿನಲ್ಲೂ ಸೋಲುತ್ತಾನೆ. ಅಂದುಕೊಂಡಂತೆ ಬದುಕುತ್ತಾನೆ, ಬಂದಂತೆ ನೀರಸ ಬದುಕು ಸಾಗಿಸುತ್ತಾನೆ. ಪ್ರತಿಕೂಲ ಸನ್ನಿವೇಶವನ್ನು ಅನುಕೂಲಕರವಾಗಿ ಪರಿವರ್ತಿಸಿಕೊಳ್ಳುತ್ತಾನೆ. ಅನುಕೂಲಕರ ಸನ್ನಿವೇಶದಲ್ಲೂ ಪ್ರತಿಕೂಲತೆಗಳನ್ನು ಕಂಡು ಕೊರಗುತ್ತಾನೆ. ಇತರರಿಗೆ ಮಾದರಿಯಾಗುತ್ತಾನೆ, ಎಲ್ಲರಿಂದಲೂ ತಿರಸ್ಕರಿಸಲ್ಪಡುತ್ತಾನೆ. ಇನೋವೇಷನ್, ಚಾಲೆಂಜಸ್, ಫ್ಲೆಕ್ಸಿಬಿಲಿಟಿ, ಕಾಮನ್ ಗೋಲ್ಸ್, ಎನ್ವೈರನ್ಮೆಂಟ್, ರೆಕಗ್ನಿಷನ್, ಟ್ರೈನಿಂಗ್, ಇವೆಲ್ಲವೂ ಜನರನ್ನ ಮೋಟಿವೇಟ್ ಮಾಡ್ತವೆ. ಆವಿಷ್ಕಾರ ಮಾಡ್ತಾ ಇರಬೇಕು, ಚಾಲೆಂಜ್ಗಳನ್ನು ಎದುರಿಸ್ಬೇಕು. ಫ್ಲೆಕ್ಸಿಬಿಲಿಟಿ, ರಿಜಿಡಿಟಿ ಇದ್ರೆ ಆಗೋದಿಲ್ಲ. ಸರಳವಾದ ಗುರಿಗಳನ್ನು ಇಟ್ಕೊಂಡು ಸಾಕ್ತಾ ಇರಬೇಕು. ಪರಿಸರದ ಕಡೆ ಗಮನ ಕೊಡಬೇಕು. ಆಗಾಗ ರೆಕಗ್ನಿಷನ್ಸ್ ಮಾಡೋವಂಥದ್ದನ್ನು ಕೂಡ ಜನರನ್ನ ಮೋಟಿವೇಟ್ ಮಾಡುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಹಾಕಿದ್ದೀನಿ, ನಾನು ಟ್ರೈನಿಂಗ್ ಮೂಲಕ ಮೋಟಿವೇಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕಲ್ಯಾಣ ಕ್ರಾಂತಿ ಆಗೋದಕ್ಕೆ ಬಸವಣ್ಣನವರು ಕಾರಣ ಆಗ್ತಾರಲ್ವ ಸ್ನೇಹಿತರೆ? ಮೋಟಿವೇಟ್, 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 ನಿಮ್ಮ ಸುತ್ತಮುತ್ತಲ ಜನರಿಗೆ ಪ್ರೇರೇಪಣೆಯನ್ನ ನೀಡಿ. ಇಫ್ ಯು ಕ್ಯಾನ್ ಡ್ರೀಮ್ ಇಟ್, ಯು ಕ್ಯಾನ್ ಡೂ ಇಟ್. ಈ ಪ್ರೇರಣೆ ನಿಮಗೆ ಯಾವಾಗಲೂ ಪ್ರೇರಣಾದಾಯಕವಾಗಿರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಆತ್ಮೀರೆ, ನಾವು ನಮ್ಮ ಬದುಕಿನಲ್ಲಿ ಅನೇಕ ಸಂದರ್ಭಗಳು ಬರುತ್ತೆ, ನಾವು ಬೇರೆಯವರಿಂದ ಪ್ರೇರಣೆಗೊಳಗಾಗುತ್ತೇವೆ ಮತ್ತು ನಮ್ಮಿಂದ ಅನೇಕರು ಪ್ರೇರಣೆ
ಒಳಗಾಗ್ತಾರೆ. ಅಂತ ಸಂದರ್ಭಗಳನ್ನ ಮಿಸ್ ಮಾಡ್ಕೋಬೇಡಿ. ನೀವು ಪ್ರೇರಣೆ ಹೊಂದಿ, ನಿಮ್ಮನ್ನು ನೋಡಿ ಬೇರೆಯವರು ಪ್ರೇರಣೆ ಹೊಂದುವ ಹಾಗೆ ನೀವೊಂದು ಏನಾದ್ರೂ ಕೆಲಸ ಮಾಡ್ಬೇಕು, ಏನಾದ್ರು ಸಾಧನೆ ಮಾಡ್ಬೇಕು ಮಾಡ್ತಿರಲ್ವಾ? ನನಗೆ ನಂಬಿಕೆ ಇದೆ ಈ ವಿಡಿಯೋ ನೋಡ್ತಾ ಇರೋರು ನೀವು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು. ನಿಮ್ಗೆ ಅಲ್ಪ ಸ್ವಲ್ಪ ತೊಂದರೆ ಆಯ್ತು, ಕನ್ಫ್ಯೂಷನ್ಸ್ ಇದೆಯಾ, ನಮ್ಮ ಆನ್ಲೈನ್ ಕ್ಲಾಸ್ ಅಥವಾ 3 ಡೇ ಸ್ಪೆಷಲ್ ಕ್ಯಾಂಪ್ಗೆ ತಡ ಯಾಕೆ ಮಾಡ್ತೀರಿ? 9341259267ಗೆ ಕರೆ ಮಾಡಿ, ತಕ್ಷಣ ಜಾಯಿನ್ ಆಗಿ. ಐ ವಿಲ್ ಸಿ ದಟ್ ಯು ಹ್ಯಾವ್ ಟು ಅಚೀವ್. ನನ್ನ ಜವಾಬ್ದಾರಿ ಮೋಟಿವೇಶನ್ ಮತ್ತೆ ಟ್ರಾನ್ಸ್ಫಾರ್ಮೇಶನ್ ಆಗ್ತದೆ. ನಮ್ಮ ವಿಡಿಯೋಗಳನ್ನ ನೋಡಿ ಎಷ್ಟೊಂದು ಜನ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ, ಮೋಟಿವೇಟ್ ಆಗಿದ್ದಾರೆ ಅಂತ ಹೇಳೋದಕ್ಕೆ ಇಲ್ಲಿ ನನಗೆ ತುಂಬಾ ಸಂತೋಷ ಆಗುತ್ತೆ. ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋನಲ್ಲಿ ನಿಮ್ಮ ಜೊತೆ ಕಾಣಿಸ್ಕೊಳ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್.